ಎಲ್ಲರಿಗೂ ನಮಸ್ಕಾರ. ಈ ದಿನ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ರೈತಾಪಿ ಜನಗಳೇ, ಮಾನ್ಯರೇ ಮತ್ತು ಮಹಿಳೆಯರೇ, ನನ್ನ ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ, ನಶಿಸಿ ಹೋಗುತ್ತಿರತಕ್ಕಂಥ ಸಂಪನ್ಮೂಲಗಳಾದಂತಹ ನೀರು ಮತ್ತು ಭೂಮಿ ಇವೆರಡೂ ಮನುಕುಲಕ್ಕೆ ಬೇಕಾದಂಥದ್ದು. ಇತ್ತೀಚಿನ ದಿನಗಳಲ್ಲಿ ಇಡೀ ವಿಶ್ವದಲ್ಲೇ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಬಂದಿರತಕ್ಕಂತಹ, ದೈವದತ್ತವಾಗಿ ಬಂದಿರತಕ್ಕಂತಹ ನೀರಿನ ದ್ರಾವಕ ರೂಪದಲ್ಲಿರತಕ್ಕಂತಹ ಚಿನ್ನ ಅಂತ ಹೇಳೋದಕ್ಕೆ, ದ್ರಾವಕ ರೂಪದಲ್ಲಿರತಕ್ಕಂಥ ಚಿನ್ನ ಅಂತ ಹೇಳೋದು ತಪ್ಪಾಗಲಾರದು. ಇದಕ್ಕೆ ಹಾಹಾಕಾರ ಉಂಟಾಗ್ತಾ ಇದೆ. ಏಕೆಂದರೆ ಹವಾಮಾನ ವೈಪರೀತ್ಯದಿಂದ ಈ ಇಡೀ ಭೂಮಂಡಲದಲ್ಲಿ ಶೇಖರಾಗತಕ್ಕಂತಹ ಉಷ್ಣಾಂಶ, ಶೈತ್ಯಾಂಶ ಮತ್ತು ಅದರಲ್ಲೂ ತೇವಾಂಶದ ಬಗ್ಗೆ ಅಗಾಧವಾದ ದುಷ್ಪರಿಣಾಮವನ್ನು ಉಂಟು ಮಾಡಲ್ಪಟ್ಟಿದ್ದು, ಅದರಲ್ಲೂ ಮನುಕುಲಿಗೆ ಬೇಕಾದಂಥ ನೀರು. ಈಗ ಮುಂದೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ಅಮೇರಿಕ ದೇಶದಲ್ಲೂ ಸಹ ನೀರಿಗೆ ಹಾಹಾಕಾರವಾಗಿದೆ. ಆದರೆ ಇಡೀ ವಿಶ್ವದಲ್ಲೇ ಬಹಳ ಮುಖ್ಯವಾಗಿ ನೀರನ್ನು ಬಹಳ ಪ್ರಮುಖವಾಗಿ ಬಳಸತಕ್ಕಂಥ ರಾಜ್ಯ, ದೇಶ ಅಂದರೆ ಇಸ್ರೇಲ್. ಈ ದೇಶದ ಮಾದರಿ ಇಡೀ ವಿಶ್ವದಲ್ಲೇ ನಾವು ಬಳಸಬೇಕು. ಇನ್ನು ನೀರಿಗೆ ಏಕೈಕ ದ್ವಾರ ಅಂದರೆ ಮಳೆ. ಬಿದ್ದಂಥ ಮಳೆನ ನಾವು ಹೇಗೆ ಶೇಖರಣೆ ಮಾಡಿಕೊಳ್ಬೇಕು, ಹೌ ಟು ಕನ್ಸರ್ವ್ ದಿಸ್ ವಾಟರ್ ಈಸ್ ಎ ಮೇಜರ್ ಕ್ವಶನ್. ನಾನು ಆವಾಗಲೇ ಹೇಳಿದಾಗೆ ಮಳೆ ಹವಾಗುಣದ ವೈಪರೀತ್ಯದ ಮೇಲೆ ಬಂದಾಗಿರೋದ್ರಿಂದ ಒಂದೇ ಸಮಾನವಾಗಿ ಬೀಳಲ್ಲ. ಹಿಂದಿನ ಕಾಲದಲ್ಲಿ ಸುಮಾರು 100ರಿಂದ 125 ದಿವಸಗಳ ಅವಧಿಯಲ್ಲಿ ಮಳೆ ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕೇವಲ 10ರಿಂದ 15 ದಿವಸಗಳ ಅವಧಿಯಲ್ಲಿ ಮಳೆ ಬಿದ್ದು ಅದು ಪರಿಸರದ ಮೇಲೆ ಅಗಾಧವಾದ ದುಷ್ಪರಿಣಾಮ ಉಂಟು ಮಾಡ್ತಾ ಇದೆ. ಮಣ್ಣು ಕೊಚ್ಚಾಣಿಕೆ ಆಗ್ತಾ ಇದೆ, ನೀರು ಶೇಖರಣೆ ಮಾಡೋಕ್ಕಾಗ್ತಾ ಇಲ್ಲ, ಬೆಳೆಗಳ ಉತ್ಪಾದಕತೆ ಮೇಲೆ ಏರುಪೇರಾಗ್ತಾ ಇದೆ. ಹಾಗಾದರೆ ಮನುಕುಲ ಏನು ಮಾಡಬೇಕು? ಮನುಷ್ಯನಿಗೊಬ್ಬನಿಗೆ ಎಲ್ಲ ನೀರು ಬೇಕಾಗಿರೋದು, ಪ್ರಾಣಿಗಳಿಗೂ ಬೇಕು, ಸಸ್ಯಗಳಿಗೂ ಬೇಕು, ಮತ್ತು ಸಂಪನ್ಮೂಲಗಳನ್ನ ಸಮತೋಲನವಾಗಿ ಇಟ್ಕೊಂಡು ಈ ನಿಸರ್ಗವನ್ನು, ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾದ್ರೆ ನೀರು ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಮುಂದೆ ಚರ್ಚೆ ಮಾಡೋಣ. ಈಗ ಚರ್ಚೆ ಮಾಡೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಜವಾಗಲೂ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ, ಈಶಾ ಫೌಂಡೇಶನ್ ಅವರು ಹಮ್ಮಿಕೊಂಡಿರತಕ್ಕಂತಹ ಕಾವೇರಿ ಕೂಗು, ಕಾವೇರಿ ಕಾಲಿಂಗ್ ಅಂದರೆ ಏನಪ್ಪ, ದಕ್ಷಿಣ ಭಾರತದಲ್ಲಿ ಏಕೈಕ ಗಂಗೆ ರೂಪದಲ್ಲಿರ್ತಕ್ಕಂತಹ ಕಾವೇರಿ ನದಿ, ಇದನ್ನು ಸಂರಕ್ಷಣೆ ಮಾಡಬೇಕೋ ಬೇಡವೋ ಒಂದು ವಿಷಯ ಹೇಳಿ ಎಲ್ಲರೂ. ಹೌದಾ? ಹೌದು ಅಂತ ಹೇಳಿದ್ರೆ, ಕಾವೇರಿನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಅದಕ್ಕೆ ವೈಜ್ಞಾನಿಕ ಪದ್ಧತಿಗಳು ಅನುಸರಿಸಿದ್ರೆ ಕಾವೇರಿ ಕೂಗನ್ನ ನಾವು ನಿಜವಾಗಲೂ ಅದರ ಕೂಗನ್ನು ನಾವು ಸಮತೋಲನವಾಗಿ ಇಡ್ಬೋದಾ? ಖಂಡಿತವಾಗಿಯೂ. ಅಗಾಧವಾದ ಸಂಶೋಧನಾ ವಿಷಯಗಳು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಾಗಲಿ, ಇನ್ನಿತರ ವಿಶ್ವವಿದ್ಯಾನಿಲಯಗಳಾಗಲಿ ಲಭ್ಯವಿದ್ದು ಇದನ್ನು ಅನುಸರಿಸ್ಕೊಳ್ಬೇಕು. ಏನಪ್ಪ ಅಂತೇಳಿದ್ರೆ, ಬಿದ್ದಂಥ ನೀರು ಬಿದ್ದಲೇ ಶೇಖರಣೆ ಆಗಬೇಕು. ಅದನ್ನು ಆಗಬೇಕು ಅಂತೇಳಿದ್ರೆ ಬದುಗಳನ್ನ ನಿರ್ವಹಣೆ ಮಾಡಿಕೊಳ್ಬೇಕು. ಅದನ್ನು ಮಾಡೋಕ್ಕಾಗಲ್ವಾ? ಅಣೆಕಟ್ಟುಗಳು ನಿರ್ವಹಣೆ ಮಾಡಬೇಕು. ಅದನ್ನು ಮಾಡೋಕ್ಕಾಗಲ್ವಾ? ಕೃಷಿ ಅರಣ್ಯ ಮಾಡಿಕೊಳ್ಬೇಕು. ಅದೇ ನಮ್ಮ ಈ ಕಾವೇರಿ ಕೂಗಿನ ಪ್ರಮುಖ ಪಾತ್ರ. ಈ ಕಾವೇರಿ ಕೂಗಿನ ಪ್ರಮುಖ ಪಾತ್ರ ಈಶಾ ಫೌಂಡೇಶನ್ ಮಾಡ್ತಾ ಇರೋದೇನಪ್ಪ ಅಂತೇಳಿದ್ರೆ, ಕಾವೇರಿ ಕೂಗಿನಲ್ಲಿ ಕೃಷಿ ಅರಣ್ಯವನ್ನು ಬೆಳೆಸಬೇಕು. ನಾನೇನು ಹೇಳಿದೆ ನಿಮಗೆ, ನೀರಿನ ತೇವಾಂಶವನ್ನು ಕಾಪಾಡ್ಕೊಳ್ಬೇಕು. ಹೇಗೆ ಕಾಪಾಡ್ಕೊಳ್ಬೇಕು? ಒಂದು ಹಣೆ ಕಟ್ಟಬೇಕು ಅಥವಾ ಫಾರಂ ಪಾಂಡ್ ಮಾಡಬೇಕು, ಬದುಗಳ ನೀರು ಇಲ್ಲದೇ ಇದ್ದರೆ ಇನ್ಯಾವುದು ವಿಧ ಅಂತ ಹೇಳಿದ್ರೆ ಕೃಷಿ ಅರಣ್ಯ. ಇದು ಸಾಧ್ಯವೇ? ಕೃಷಿ ಅರಣ್ಯದ ಮೂಲಕ ಅಂದರೆ ನೀರಾವರಿ ಪ್ರದೇಶದಲ್ಲಾಗಲಿ, ಅರೆ ನೀರಾವರಿ ಪ್ರದೇಶದಲ್ಲಾಗಲಿ, ಒಣ ಪ್ರದೇಶಗಳಾಗಲಿ ಈ ಪದ್ಧತಿಯನ್ನು ಅನುಸರಿಸ್ಬೋದಾ? ಖಂಡಿತವಾಗಿಯೂ. ಕೃಷಿ ಅರಣ್ಯವನ್ನು ನೀವು ಪರಿಪಾಲಿಸೋದಾದರೆ ಎಲ್ಲ ಪ್ರದೇಶದಲ್ಲೂ ತೇವಾಂಶದ ಬರನೇ ಇರಲ್ಲ. ನೀವು ಮುಂದೆ ಚಿತ್ರೀಕರಣ ನೋಡ್ತೀರಂತೆ. ಇದೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲೇ ಇರತಕ್ಕಂತಹ ಮಂಡ್ಯ ಜಿಲ್ಲೆಯಲ್ಲೇ ಕೆಲವು ರೈತರು ಪ್ರತ್ಯಕ್ಷತೆಗಳನ್ನ ನಾವು ಚಿತ್ರೀಕರಣ ಮಾಡಿದ್ದೇವೆ. ಅದನ್ನು ಈಶಾ ಫೌಂಡೇಶನ್ ಅವರು ಭಾಳ ಪ್ರಮುಖವಾಗಿ ಚಿತ್ರಗಳ ಮೂಲಕ ನಿಮ್ಮ ಮುಂದೆ ಇಡ್ತಾರೆ. ಅದನ್ನು ನೋಡಿ ನಿಮಗೆ ಹೆಮ್ಮೆ ಅನಿಸುತ್ತೆ. ಈ ರೀತಿಯೂ ನಾವು ಹೆಚ್ಚು ನೀರು ಲಭ್ಯ ಇರತಕ್ಕಂಥ ಪ್ರದೇಶದಲ್ಲಿ ಕೃಷಿ ಅರಣ್ಯವನ್ನು ಮಾಡಿಕೊಂಡು ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದಾ ಅಂತ. ಖಂಡಿತವಾಗಿಯೂ. ಕೃಷಿ ಅರಣ್ಯ ಮಾಡೋದ್ರಿಂದ ಬಿದ್ದಂಥ ನೀರನ್ನು ಬಿದ್ದಲ್ಲೇ ಶೇಖರಣೆ ಆಗಿ ಮಣ್ಣು ಕೊಚ್ಚಾಣಿಕೆ ತಡೆಗಟ್ಕೊಳ್ಬೋದು. ಏನಪ್ಪ ಕೃಷಿ ಅರಣ್ಯ ಅಂತೇಳಿದ್ರೆ, ನೀವೇನು ತಿಳ್ಕೊಂಬಿಟ್ಟಿದ್ದೀರಾ, ಕೃಷಿ ಅರಣ್ಯ ಅಂದರೆ ಬರೀ ಗಿಡ ಮರಗಳು ಬೆಳೆಯೋದಲ್ಲ, ಕೃಷಿ ಅರಣ್ಯದಲ್ಲೂ ವರ್ಗೀಕರಣ ಮಾಡಲಾಗಿದೆ. ಏನಪ್ಪ, ಹಣ್ಣಿನ ಗಿಡಗಳು, ದಿಮ್ಮಿ ಮರಗಳು, ಅಲ್ಪಾವಧಿಯ ದಿಮ್ಮಿ ಮರಗಳು, ದೀರ್ಘಾವಧಿಯ ದಿಮ್ಮಿ ಮಲೆಗಳು.
ಅಂದರೆ ಏನಪ್ಪ ಅಂತ ಹೇಳಿದ್ರೆ ಟರ್ಮಿನೇನಿ, ಅರ್ಜುನ, ಟೊಮೆಟೊಕ, ಬಳ್ಳಾರಿಕ, ಕನ್ನಡದಲ್ಲಿ ಏನು ಹೇಳ್ತೀವಿ, ಮತ್ತಿ ಮರ, ಸಾಮೆ ಮರ, ಕರಿಮತ್ತಿ, ತೊರೆಮತ್ತಿ, ಇವು ನನ್ನ ಬದುಗಳ ಮೇಲೆ ನಿರ್ವಹಣೆ ಮಾಡೋದ್ರಿಂದ ಯಾವುದೇ ವಿಧದ ದುಷ್ಪರಿಣಾಮ ಉಂಟಾಗಲ್ಲ. ಅತಿ ಹೆಚ್ಚಿನ ವಿಧದಲ್ಲೂ ತೇಗ ಬೆಳಿಬೋದಾ? ಖಂಡಿತವಾಗಿಯೂ. ನೀವು ನಮ್ಮ ಈ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಖಂಡಿತವಾಗಿಯೂ ನೀವು ಈ ತೇಗದ ಮರವನ್ನು ಬೆಳೆಯೋದ್ರಿಂದ ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದು. ಏನಪ್ಪ ಈ ಮರಗಳಿಂದ ಪ್ರಯೋಜನ? ನಾನಾಗಲೇ ಹೇಳಿದೆ, ಹಣ್ಣಿನ ಮರಗಳು ಯಾವ್ಯಾವುದು? ಜಮ್ನೇರಳೆ ಮತ್ತು ನಮ್ಮ ಹಿಪ್ನೇರಳೆ, ಅಥವಾ ಹಿಪ್ನೇರಳೆ ಒಂದು ಮರ, ಬಹುವಾರ್ಷಿಕ ಮರ, ಜಮ್ನೇರಳೆ ಮರ, ನುಗ್ಗೆ ಮರ, ಮತ್ತು ಇನ್ನು ಮರ ಜಾತಿಗೆ ಸೇರತಕ್ಕಂತಹ ಮರಗಳು ಯಾವ್ಯಾವು ಅಂತ ಹೇಳಿದ್ರೆ ಕತ್ತಿ ಮರ, ಮತ್ತು ನಮ್ಮ ಇದು ಮಿಲಿಯ ಡುಬಿಯ, ಹೆಬ್ಬೇವು ಹಾಗೂ ಬೇವಿನ ಮರಗಳು, ಇದನ್ನೆಲ್ಲ ನಾವು ನಡ್ಕೊಬೋದು. ಅದರಲ್ಲೂ ಬೇಲದ ಮರ, ಬೇಲ್ದಣ್ಣು ತಿಂದಿದ್ದೀರಾ? ಬೇಲ್ದಣ್ಣಂತೂ ಫಸ್ಟ್ ಕ್ಲಾಸಾಗಿ ಬೆಳಿಬೋದು ನೀವು, ಒಂದು ಬೇಲ್ದಣ್ಣು. ಇದ ಹಣ್ಣಿನ ಮರಗಳನ್ನ ವೈವಿಧ್ಯತೆ, ಈ ಮರಗಳ ವೈವಿಧ್ಯತೆಯ ಸ್ಥಳಾವಕಾಶದ ಮೇಲೆ, ನೀರಿನ ಲಭ್ಯದ ಮೇಲೆ, ನೀರು ಎಲ್ಲಿ ಹರ್ಕೊಂಡು ಹೋಗುತ್ತೋ ಅದ್ರ ಮೇಲೆ ನಾವು ಈ ಬೆಳೆ ವೈವಿಧ್ಯತೆ ಜೊತೆಗೆ ಬೆಳ್ಕೊಂಡು ಹೋದಾಗ ನಾನು ಏನು ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರೆ, ಬರೀ ಮರಗಳ ವೈವಿಧ್ಯತೆ ಮಾಡಬೇಡಿ, ಅದರ ಜೊತೆಯಲ್ಲಿ ಕೃಷಿ ವೈವಿಧ್ಯತೆಯೂ ಮಾಡಿ. ಏನೀಗಾಗಲೇ ನೀವು ಮುಂಚೆ ನನ್ನ ಸಹೋದ್ಯೋಗಿ ಒಬ್ಬರು ಅವಾಗ ಹೇಳಿದ್ರು, ಕಬ್ಬು ಬೆಳೆಯೋದಾಗಲಿ, ಭತ್ತ ಬೆಳೆಯೋದಾಗಲಿ, ಅದ್ರ ಜೊತೆಗೆ ನಾನು ನಿಮ್ಗೆ ಸಮಂಜಕವಾಗಿ ಹೇಳೋದೇನಪ್ಪ ಅಂತೇಳಿದ್ರೆ, ಈ ಕಬ್ಬು ಭತ್ತದ ಜೊತೆಯಲ್ಲಿ ಬೆಳೆ ಪರಿವರ್ತನೆ ಮಾಡಿ, ಬೆಳೆ ಪರಿವರ್ತನೆ ಮಾಡಿ ಬೆಳೆ ಪದ್ಧತಿಗಳನ್ನ ಅನುಸರಿಸಿ, ಏಕ ಬೆಳೆ ಪದ್ಧತಿಯನ್ನು ಬಿಡಿ, ದ್ವಿದಳ ಪದ್ಧತಿಗಳನ್ನ ಮಾಡಿ, ಅಂತರ ಬೆಳೆ ಮಿಶ್ರ ಬೆಳೆ ಪದ್ಧತಿಗಳನ್ನ ಮಾಡ್ಕೊಳ್ಳಿ. ನೀವು ಮುಂದೆ ಚಿತ್ರದಲ್ಲಿ ತೋರಿಸ್ತೀವಿ ನಾನು ನಿಮಗೆ ಹೇಗೆ ಒಬ್ಬ ರೈತಾಪಿ ಜನ ಇದೇ ಮಂಡ್ಯ ಜಿಲ್ಲೆಯಲ್ಲೇ ಈ ಕೃಷಿ ಅರಣ್ಯ ಮತ್ತು ಬೆಳೆ ಪದ್ಧತಿಗಳನ್ನ ಅನುಸರಿಸ್ಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉದ್ಧಾರ ಮಾಡ್ಕೊಂಡಿದ್ದೀರಿ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಸುಮಾರು 20 ವರ್ಷಗಳಲ್ಲಿ 1.5-2 ಕೋಟಿ ಉತ್ಪಾದನೆಯನ್ನು ಬರೀ ಕೃಷಿ ಅರಣ್ಯದ ಮರಗಳನ್ನ ತೇಗದ ಮರ ಮಾಡಿ ಸಂಪಾದನೆ ಮಾಡಿದ್ದಾರೆ. ಹೌದಾ? ಇದು ನಿಜವ ಅನ್ನಿಸ್ಬೋದು. ನಿಜವಾಗಿಯೂ ಇದು ರೈತರು ಮಾಡಿರ್ತಕ್ಕಂಥ ಒಂದು ಯಶೋಗತೆ. ಅದೇ ರೀತಿ ಹಣ್ಣುಗಳಲ್ಲಾಗಲಿ, ಹಲಸು, ಹಲಸು ಕೇಳಿದರೆ ನೀವು, ಅದರಲ್ಲೂ ಹಲವಾರು ವಿಧವಾದ ಹಲಸುಗಳಿವೆ. ಕೆಲವರು 1 ಕೋಟಿಯಿಂದ 2 ಕೋಟಿ ಹಲಸಿನಲ್ಲಿ ಸಂಪಾದನೆ ಮಾಡೋರು ಇದ್ದಾರೆ ಹಲಸಿನಲ್ಲಿ. ಈಗಾಗಲೇ ಉದಾಹರಣೆಗಳು ನಮ್ಮ ಕಂಡು ಬಂದಿವೆ, ಹಲಸಾಗಲಿ ಮತ್ತು ನಮ್ಮ ಬೆಟ್ಟದ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಈ ಹಣ್ಣಿನ ಮರಗಳನ್ನ ಅದರಲ್ಲೂ ನಾಟಿ ಮಾಡ್ಕೊಂಡು ಬದುಗಳ ಮೇಲೆ ಅಥವಾ ಪ್ರತ್ಯೇಕವಾಗಿ ಕೃಷಿ ಅರಣ್ಯದ ಮೂಲಕ ಮಾಡೋದ್ರಿಂದ ಉತ್ಪಾದಕತೆ ಹೆಚ್ಚಿಸ್ಬೋದು. ಮತ್ತು ಈ ಏಷ್ಯಾ ಫೌಂಡೇಶನ್ನವರು ಮಾಡತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ, ಬೆಳೆ ವೈವಿಧ್ಯತೆ ಮತ್ತು ಪರಿಸರ ಭಾಳ ಮುಖ್ಯವಾಗಿ, ಈ ಬೆಳೆ ಪರಿವರ್ತನೆ ಮತ್ತು ನೀರಿನ ಸಂರಕ್ಷಣೆ ಮಾಡೋದರಿಂದ ಪರಿಸರ ಉತ್ತಮಗೊಂಡು ಜನಜೀವನ ಒಳ್ಳೆಯದಾಗುತ್ತೆ. ಮತ್ತು ಈ ನಾನೇನು ಹೇಳಿದೆ, ಸಮಗ್ರ ಕೃಷಿ ಪದ್ಧತಿ ಜಾನುವಾರುಗಳನ್ನ ಸಾಕಾಣಿಕೆಗೂ ಸಹಾಯವಾಗುತ್ತೆ. ಇದರಲ್ಲಿ ಕೃಷಿ ಅರಣ್ಯದಲ್ಲಿ ಮೇವಿನ ಮರಗಳನ್ನು ಸಹ ಬೆಳೆಸ್ಬೋದು. ಅಂದರೆ ಮಿಲಿಯ ಡುಬಿ ಆಗ್ಬೋದು, ಅಗಸೆ ಆಗ್ಬೋದು, ಅಥವಾ ಹಿಪ್ಪೆ ಆಗ್ಬೋದು, ಇದನ್ನೆಲ್ಲ ಬೆಳ್ಕೊಂಡು ಅದರಲ್ಲೂ ಭಾಳ ಮುಖ್ಯವಾಗಿ ನಮಗೆ ಸಸ್ಪೇನಿಯಾ ಸಸ್ಬ್ಯಾನ್ ಗ್ರ್ಯಾಂಡಿ ಫ್ಲೋರಿ ಅಗಸೆ ಸೊಪ್ಪು ಇದೆಯಲ್ಲ, ಅದು ಉತ್ತಮವಾದ ಸೊಪ್ಪು ದನಕರುಗಳಿಗೆ, ಅದನ್ನು ಹಾಕ್ಕೊಂಡು ಈ ಜಾನುವಾರುಗಳು ಮತ್ತು ಬೆಳೆ ಪದ್ಧತಿಗಳು ಮತ್ತು ಕೃಷಿ ಅರಣ್ಯ ಜೊತೆಗೆ ಉತ್ಪಾದಕತೆ ಸಮತೋಲನೆ ನಿಸರ್ಗ ಪರಿಸರವನ್ನು ಕಾಪಾಡುವಲ್ಲಿ ಯಶಸ್ವಿ ಕಾಣ್ಬೋದು ಅಂತ ಹೇಳೋದಕ್ಕೂ ಇದೊಂದು ಉದಾಹರಣೆ ಅಂತ ಹೇಳಿದಕ್ಕತ್ತೀನಿ. ಈಗ ನಮ್ಮ ಏನಿಶಾ ಫೌಂಡೇಶನ್ ಅವರು ತೆಗೆದುಕೊಂಡಿದ್ದ ಕಾರ್ಯಕ್ರಮಗಳು ಭಾಳ ಉತ್ತಮವಾದದ್ದು. ಈ ಜಲಾನಯನ ಪ್ರದೇಶ ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರತಕ್ಕಂಥ ಎಲ್ಲ ರೈತಾಪಿ ಜನಗಳಿಗೆ ನಾನು ಬೇಡ್ಕೊಳ್ಳೋದೇನಪ್ಪ ಅಂದರೆ, ಈ ಪದ್ಧತಿನ ಅನುಸರಿಸೋದ್ರಿಂದ ಯಾರಿಗೂ ದುಷ್ಪರಿಣಾಮ ಆಗಲ್ಲ, ಎಲ್ಲ ಒಳ್ಳೆಯದಾಗುತ್ತೆ, ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಳ್ತೇನೆ. ಅದಕ್ಕಿಂತ ಮುಂಚೆ ಹೇಳೋದಾಯಿತು ಅಂದರೆ, ಈ ಕೃಷಿ ಅರಣ್ಯವನ್ನು ನಾವು ಮಾಡಿದಾಗ ನದಿಗಳ ನಿರಂತರ ನೀರು ಹರಿಯುವಿಕೆ ಪ್ರಾರಂಭ ಆಗುತ್ತೆ. ಏನ್ರೇ ನೀವು ಕೇಳ್ತಾ ಇರೋ ಪ್ರಶ್ನೆ, ಹೇಳ್ತಾ ಇರೋ ಸರಿನಾ ಅಂತ ಕೇಳ್ಬೋದು. ಅಂದರೆ ಈ ಗಿಡಮರಗಳ ತೊಗಟೆಯಲ್ಲಿ ಅತಿ ಹೆಚ್ಚಿನ ತೇವಾಂಶವನ್ನು ಇರತಕ್ಕಂಥ ತಡೆದಿಟ್ಟುಕೊಳ್ಳುವ ಶಕ್ತಿ ಮರಗಳಿಗಿದೆ. ಈ ಮರಗಳು ಈ ಒಣ ಪ್ರದೇಶದಲ್ಲಿ ಇದ್ದಾಗ ತೊಗಟೆ ಬೇರಿನ ಇರತಕ್ಕಂಥ ನೀರು ಬಸಿದು ಕೆಲವು ಪಕ್ಷದಲ್ಲಿ, ಮತ್ತು ಈ ತಂಪಾದ ವಾತಾವರಣ ಮತ್ತು ಹವಾಗುಣಗಳ ವೈಪರೀತ್ಯಗಳು ತಂಪಾದಾಗ ನದಿಗಳು ಸಹ ಪುನಶ್ಚೇತನ ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಏನು ಬತ್ತಿ ಹೋಗ್ತಾ ಇರೋ ನದಿಗಳು ಪುನಶ್ಚೇತನ ಆಗೋದಕ್ಕೂ ಈ ಕೃಷಿ ಅರಣ್ಯದಿಂದ ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಹೆಚ್ಚು ಹೇಳೋದಾಯಿತು ಅಂತ ಹೇಳಿದ್ರೆ, ನಾವು ವೈಜ್ಞಾನಿಕವಾಗಿ ಕರ್ನಾಟಕ ರಾಜ್ಯದ ಇರತಕ್ಕಂತಹ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿದೆ, ಮತ್ತು ಅದು ನನ್ನ ವೈಯಕ್ತಿಕವಾಗಿ
ನಾನು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಆಗಿರೋದ್ರಿಂದ ಪ್ರಾಧ್ಯಾಪಕರಾಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ಈ ಏನೇ ವಿಧವಾದ ನಾನು ಸುಮಾರು 22 ವರ್ಷಗಳ ಕಾಲ ಒಣ ಬೇಸಾಯದಲ್ಲಿ ಕೆಲಸ ಮಾಡಿರೋದ್ರಿಂದ ಈ ಮಳೆ ಬೆಳೆ ಪದ್ಧತಿಗಳ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ವಿಜ್ಞಾನ ಇರೋದರಿಂದ ರೈತರಿಗೆ ದಾರೆ ಎರೆದು ಇದನ್ನು ಹೆಚ್ಚು ಹೆಚ್ಚು ರೈತರು ಪರಿಪಾಲಿಸಿ ಅವರ ಯಶೋಗತಿಗೆ ನಾನು ಸಹಾಯವಾಗಬೇಕು ಅಂತ ಇದ್ದೀನಿ ನಾನು ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.